ಮೈಸೂರಿನ ಸ್ವತಂತ್ರ ಹೋರಾಟಗಾರರ ಉದ್ಯಾನವನ ಈಗ ಪ್ರೇಮಿಗಳ ಪಾಲಿನ ಹಾಟ್ ಸ್ಪಾಟ್ ಆಗಿದೆ. ಇನ್ನು ಕುಡುಕರ ಪಾಲಿಗೆ ಈ ಉದ್ಯಾನವನವೇ ಸ್ವರ್ಗವಾಗಿದೆ. ಮೈಸೂರಿನ ಸುಬ್ಬರಾಯನ ಕೆರೆ ಎಂದೇ ಫೇಮಸ್ ಆಗಿರುವ ಈ ಸ್ವತಂತ್ರ ಉದ್ಯಾನವನದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ಮಾದರಿಯ ಪ್ರತಿಮೆಗಳನ್ನು ನಿಲ್ಲಿಸಲಾಗಿದೆ. ಆದರೆ ಉದ್ಯಾನವನ ಸಿಬ್ಬಂದಿ ಹಾಗೂ ಅಧಿಕಾರಿಗಳು ನಿರ್ವಹಣೆ ಇಲ್ಲದೆ ಉದ್ಯಾನದ ತುಂಬ ಬಾಟಲಿಗಳು ಪೇಪರ್ಗಳು ಬಿಸಾಡಲಾಗಿದೆ. ಅಷ್ಟೇ ಅಲ್ಲ, ಅನೈತಿಕ ಚಟುವಟಿಕೆಗೆ ಉದ್ಯಾನವನವೇ ಕೇಂದ್ರ ಬಿಂದುವಾಗಿದೆ. ಸದ್ಯ ಉದ್ಯಾನವನ ನಿರ್ವಹಣೆಗೆ 3 ಸೆಕ್ಯುರಿಟಿ ಇದ್ದರೂ ಕೂಡ ಅನೈತಿಕ ಚಟುವಟಿಕೆಗೆ ಬ್ರೇಕ್ ಹಾಕಲು ಆಗ್ತಿಲ್ಲ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ಇದು ಮೈಸೂರಿನ ಸ್ವಾತಂತ್ರ್ಯ ಉದ್ಯಾನವನದ ದುಸ್ಥಿತಿ ಅಂತಲೇ ಹೇಳ್ಬೋದು. ಸುಮಾರು ಎಕರೆಯ ವಿಸ್ತೀರ್ಣದಲ್ಲಿರುವಂಥ ಈ ಒಂದು ಜಾಗದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಹಲವಾರು ಆಕರ್ಷಕ ಪ್ರತಿಮೆಗಳನ್ನು ನಿಲ್ಲಿಸಲಾಗಿದೆ. ಆದರೆ ಈ ಉದ್ಯಾನವನ ವಾಯುವಿಹಾರಿಗಳಿಗೆ ಅಥವಾ ಪ್ರವಾಸಿಗರಿಗೆ ತಾಣವಾಗಬೇಕಾಗಿದ್ದರೆ ಅದರ ಬದಲಾಗಿ ಈ ಉದ್ಯಾನವನ ಈಗ ಕುಡುಕರ ಪಾಲಿಗೆ ಮತ್ತು ಅನೈತಿಕ ಚಟುವಟಿಕೆಗಳ ನಡೆಸುವವರಿಗೆ ಒಂದು ತಾಣವಾಗಿ ಮಾರ್ಪಟ್ಟಿರುವಂಥದ್ದು. ಇಲ್ಲಿ ಈಗಾಗಲೇ ಖಾಲಿ ಬಾಟಲ್ಗಳು, ಪೇಪರ್ಗಳು, ಇನ್ನು ಬೇರೆ ಬೇರೆ ರೀತಿಯಾದಂಥ ವಸ್ತುಗಳು ಇಡೀ ಉದ್ಯಾನದ ತುಂಬ ಚೆಲ್ಲಾಡ್ತಾ ಇದೆ. ಇದಕ್ಕೆ 3 ಸೆಕ್ಯುರಿಟಿಗಳಿದ್ದರೂ ಕೂಡ ಇಲ್ಲಿ ಈ ರೀತಿಯ ಅನೈತಿಕ ಚಟುವಟಿಕೆಗಳನ್ನು ತಡೆಯಲಿಕ್ಕೆ ಸಾಧ್ಯ ಆಗದೇ ಇರುವಂಥದ್ದು ದುರಂತ ಅನ್ನುವಂಥ ಖೇದವನ್ನು ವ್ಯಕ್ತಪಡಿಸಿದ್ದಾರೆ ಸ್ಥಳೀಯರು. ಉದ್ಯಾನವನದಲ್ಲಿ ಎಲ್ಲ ರೀತಿಯಲ್ಲಿ ಅನೈತಿಕ ಚಟುವಟಿಕೆಗಳು ನಡೀತಾ ಇದೆ. ಮತ್ತು ಇವತ್ತು ದಿನ ರಾತ್ರಿ ಇಲ್ಲಿ ಕುಡ್ತ ಅನ್ನೋದು ಇಲ್ಲಿ ಮಾಮೂಲಿ ಕಾಮನ್ ಆಗಿ ನಡೀತಾ ಇದೆ. ಅದ್ರ ಜೊತೆಗೆ ಏನಿದು ಈ ಇದನ್ನ ಮೇಂಟೈನ್ ಮಾಡ್ತಿರ್ತಕ್ಕಂಥವ್ರು ಕಾರ್ಪೊರೇಷನ್ ಅವರು ತೋಟಗಾರಿಕೆ ಇಲಾಖೆಯವರು ಮೇಂಟೈನ್ ಮಾಡ್ತೀನಿ ಅಂತಾರೆ, ತೋಟಗಾರಿಕೆಯವರು ನರ್ಮವರು ಮೇಂಟೈನ್ ಮಾಡ್ತೀನಿ ಅಂತಾರೆ. ಬಟ್ ಇದನ್ನು ಯಾರೂ ಮೇಂಟೈನ್ ಮಾಡ್ತಲ್ಲ. ಇಲ್ಲಿ ಸ್ವಾತಂತ್ರ್ಯ ಸಿಕ್ಕಿರೋದು ಯಾವುದಕ್ಕೆ? ಸ್ವಾತಂತ್ರ್ಯ ಹೋರಾಟ ಸ್ಮಾರಕ ಉದ್ಯಮದಲ್ಲಿ ಸ್ವಾತಂತ್ರ್ಯ ಸಿಕ್ಕಿರೋದು ಯಾವುದಕ್ಕೆ ಅಂದರೆ ಈ ಹೆಣ್ಮಕ್ಳುಗಳು ಮತ್ತು ಗಂಡು ಹುಡುಗರುಗಳು ಅನೈತಿಕ ಚಟುವಟಿಕೆಗಳು ಸ್ವಾತಂತ್ರ್ಯ ಸಿಕ್ಕೈತೆ, ಇಲ್ಲಿ ಕುಡ್ತಕ್ಕೆ ಸ್ವಾತಂತ್ರ್ಯ ಸಿಕ್ಕೈತೆ, ಮತ್ತು ಇಲ್ಲಿ ಬೀಡಿ ಸಿಗಡೆ ಸೇರ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಇರೋದಕ್ಕೆ ಸ್ವಾತಂತ್ರ್ಯ ಸಿಕ್ಕೈತೆ, ಆರಾಮಾಗಿ ಮಲಗೋದಕ್ಕೆ ಸ್ವಾತಂತ್ರ್ಯ ಸಿಕ್ಕೈತೆ. ಈ ಕುರಿತಾಗಿ ಇನ್ನಷ್ಟು ಮಾಹಿತಿಯನ್ನು ಪಡೆಯಬಹುದು ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ಅವರಿಂದ. ರವಿ, ಈ ಒಂದು ಉದ್ಯಾನವನದ ದುಸ್ಥಿತಿಗೆ ಏನು ಕಾರಣ, ಸರಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲವ? ಯಾವ ಅಧಿಕಾರಿಗಳು ಕಣ್ಮುಚ್ಚಿಕೊಳ್ತಿದ್ದಾರೆ? ರಾಜ್ಯದ ಸ್ವತಂತ್ರ ಹೋರಾಟಗಳಿಗೆ ಸ್ಫೂರ್ತಿಯಾಗಿದ್ದ ಮೈಸೂರಿನ ಸ್ವತಂತ್ರ್ಯ ಹೋರಾಟಗಾರರ ಉದ್ಯಾನವನ ಸದ್ಯ ಪ್ರೇಮಿಗಳ ಪಾಲಿಗೆ ಹಾಟ್ಸ್ಪಾಟ್ ಆಗಿದೆ. ಇನ್ನು ಕುಡುಕರ ಪಾಲಿಗಂತೂ ಇದು ಸ್ವರ್ಗ ಅಂತಲೇ ಹೇಳ್ಬೋದು. ಇನ್ನು ಅದರಲ್ಲೂ ಯುವಕರಲ್ಲಿ ಹೆಚ್ಚಿನ ಮೆಚ್ಚಿನ ತಾಣ ಆಗಿದೆ ಅಂತಲೇ ಹೇಳಲಾಗ್ತದೆ. ಮೈಸೂರಿನ ಸುಬ್ರಾಯನ ಕೆರೆಯಿಂದ ಫೇಮಸ್ ಆಗಿರೋ ಈ ಸ್ವತಂತ್ರ ಉದ್ಯಾನದಲ್ಲಿ ದೆಹಲಿಯ ಮಾದರಿಯಲ್ಲಿ ಈ ಪ್ರತಿಮೆಗಳನ್ನ ನಿಲ್ಲಿಸಲಾಗಿದೆ. ಆದರೆ ದುರಂತದ ವಿಷಯ ಅಂತಂದ್ರೆ ಈ ಒಂದು ಸ್ವತಂತ್ರ ಉದ್ಯಾನದ್ದು ಕಾಣುವಂತೆ ಇಲ್ಲಿನ ಪ್ರೇಮಿಗಳು ಇಲ್ಲಿ ತಮ್ಮ ಸ್ವಚ್ಛಂದವಾಗಿ ವಿಹರಿಸುವ ಕೇಂದ್ರವಾಗಿ ಮಾಡ್ಕೊಂಡಿದ್ದಾರೆ. ಇನ್ನು ಕುಡುಕರಿಗಂತೂ ಇದು ಮೋಜು ಮಸ್ತಿನ ತಾಣವಾಗಿದೆ. ಇದಲ್ಲದೆ ಹಲವು ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಟ್ಟಿದೆ. ಇಷ್ಟಾದ್ರೂ ಕೂಡ ಇಲ್ಲಿ 3-4 ಮಂದಿ ಸೆಕ್ಯೂರಿಟಿಗಳಿದ್ದಾರೆ. ಅವ್ರು ಯಾರೂ ಕೂಡ ಯಾವುದನ್ನು ಕೂಡ ಪ್ರಶ್ನಿಸ್ತಿಲ್ಲ, ಯಾರೂ ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಿಲ್ಲ. ಇನ್ನು ಸ್ವತಂತ್ರ್ಯ ಉದ್ಯಾನವನ ಆಗಿರೋದ್ರಿಂದ ಹಿರಿಯ ಸ್ವತಂತ್ರ ಹೋರಾಟಗಾರರು ಕೂಡ ಈ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ತಿಲ್ಲ. ಸ್ವತಂತ್ರ ಹೋರಾಟಗಳಿಗೆ ಸ್ಫೂರ್ತಿಯಾಗಿದ್ದಂತಹ ಸ್ಥಳ ಇಂತಹ ಅನೈತಿಕ ಚಟುವಟಿಕೆಗಳಿಗೆ ತಾಣ ಆಗಿರೋದು ನಿಜಕ್ಕೂ ಸಾರ್ವಜನಿಕರಲ್ಲಿ ಬೇಸರ ಮೂಡಿಸಿದೆ. ಸಂಜೆ ಹೊತ್ತು ಹಾಗೂ ಬೆಳಿಗ್ಗೆ ಸಂದರ್ಭದಲ್ಲಿ ವಾಕಿಂಗ್ಗೆ ಹೋಗುವಂತಹ ಈ ಪ್ರವಾಸಿಗರು ಅಥವಾ ಇಲ್ಲಿನ ಸ್ಥಳೀಯರು ಕಣ್ಮುಚ್ಚಿ ಹೋಗ್ಬೇಕಾದಂತಹ ದುಸ್ಥಿತಿ ಇದೆ. ಇನ್ನು ಕುಡಿದು ಅಲ್ಲಿ ಪಾರ್ಕ್ ನಲ್ಲಿ ಬಿದ್ದು ಒದ್ದಾಡ್ತಿರೋದು ಕೂಡ ಕಣ್ಣಿಗೆ ಬೀಳುತ್ತೆ. ಇದರಿಂದಾಗಿ ಸ್ಥಳೀಯರು ನಿಜಕ್ಕೂ ಬೇಸರವನ್ನು ವ್ಯಕ್ತಪಡಿಸ್ತಾರೆ. ಇನ್ನಾದ್ರೂ ಪಾಲಿಕೆ ಅಥವಾ ಸ್ವತಂತ್ರ ಉದ್ಯೋಗ ಹೋರಾಟಗಾರರೆಲ್ಲರೂ ಕೂಡ ಎಚ್ಚೆತ್ತುಕೊಂಡು ಈ ಒಂದು ಈ ಅಕ್ರಮ ಮತ್ತು ಅನೈತಿಕ ಚಟುವಟಿಕೆಗಳಿಗೆ ಬ್ರೇಕ್ ಹಾಕ್ಬೇಕು ಅನ್ನೋದು ಇಲ್ಲಿನ ಸ್ಥಳೀಯರ ನಾಗರಿಕರ ಮಾತಾಗಿದೆ ರಾಘವೇಂದ್ರ. ಎಸ್, ಥ್ಯಾಂಕ್ ಯು ರವಿ ನಿಮ್ಮೆಲ್ಲ ಮಾಹಿತಿಗೆ.